ಹೊಸಪೇಟೆ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಕಾಲ್ ಮಾಡಿ ಔಟ್ ಮಾಡಿ ಅಭಿಯಾನಕ್ಕೆ ಎಂದಿನಂತೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಮಧ್ಯನ 1 ಗಂಟೆಯಿಂದ 3:30 ರವರೆಗೂ ಕೂಡ ಹೊಸಪೇಟೆ ಕ್ಷೇತ್ರದ ಸಮೀಕ್ಷೆಗೆ ಅವಕಾಶ ಇತ್ತು ಇನ್ನೇನು ಒಂದು 5 ರಿಂದ 6 ನಿಮಿಷದಲ್ಲಿ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗುತ್ತೆ ಹೊಸಪೇಟೆ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಸಂಜೆ 5 ಗಂಟೆಗೆ ಹೊಸಪೇಟೆ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗುತ್ತೆ ಕಾಲ್ ಮಾಡಿ ಔಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಆಲ್ರೆಡಿ 1 ಗಂಟೆಯಿಂದಲೂ ಕೂಡ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಗೆ ಕಾಲ್ಸ್ ಕೂಡ ಬಂದಿದೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಹಾಗಾದ್ರೆ ಹೊಸಪೇಟೆ ವಿಧಾನಸಭಾ ಕ್ಷೇತ್ರ ರಾಜ್ಯದ 224 ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೊಸಪೇಟೆ ಕೂಡ ಒಂದು ಹಾಗಾದ್ರೆ ಹೇಗಿದೆ ಹೊಸಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಟ್ರೆಂಡ್ ಹೇಗಿದೆ ಅಲ್ಲಿನ ಮತದಾರರ ಒಲವು ಯಾವ ಪಕ್ಷದ ಕಡೆಗಿದೆ ಎಸ್ ಮಾತನಾಡ್ತಾ ಹೋಗ್ತೀನಿ ನಮ್ಮ ಪ್ರತಿನಿಧಿ ಶುಕ್ರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶುಕ್ರಾಜ್ ಹೊಸಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಹೇಗಿದೆ ಮತದಾರರ ಒಲವು ಯಾವ ಪಕ್ಷದ ಕಡೆಗಿದೆ ಎಸ್ ಸಿಂಧುರಾ ಏನು ಈಗಾಗಲೇ ಐತಿಹಾಸಿಕ ಹಿನ್ನೆಲೆ ಉಳ್ಳಂತ ಮತ್ತು ವಿಶ್ವ ಪರಂಪರಾ ತಾಣಗ ಆದಂತ ವಿಜಯನಗರ ಈ ಬಾರಿ 2023 ವಿಧಾನಸಭಾ ಚುನಾವಣೆ ಇಲ್ಲಿ ನಿಜಕ್ಕೂ ಒಂದು ರಂಗೇರಲಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಈ ಬಾರಿ ಅಲ್ಲಿ ಕಾಂಗ್ರೆಸ್ ನಿಂದ ಇನ್ನು ಯಾರಿಗೂ ಕೂಡ ಟಿಕೆಟ್ ಘೋಷಣೆ ಆಗಿಲ್ಲ ಆದ್ರೆ ಕಾಂಗ್ರೆಸ್ ನಲ್ಲಿ ಈಗಾಗಲೇ ಟಿಕೆಟ್ ಪಟ್ಟಿ ಬಹು ದೊಡ್ಡದಾಗಿದೆ ಅಂತ ಹೇಳ್ಬೋದು ಇನ್ನು ಬಿಜೆಪಿಯಿಂದ ನಾವು ನೋಡಿದ್ರೆ ಅಲ್ಲಿ ಆನಂದ್ ಸಿಂಗ್ ಬಿಟ್ರೆ ಇನ್ನೊಬ್ಬ ಅಭ್ಯರ್ಥಿ ಅಲ್ಲಿ ಇಲ್ಲ ಯಾಕಂತಂದ್ರೆ ಈಗಾಗಲೇ ಬಿಜೆಪಿಯಿಂದ ಆನಂದ್ ಸಿಂಗ್ ಅವರಿಗೆ ಬಹುತೇಕ ಏನು ಟಿಕೆಟ್ ಪಕ್ಕ ಎನ್ನಲಾಗ್ತಿದೆ ಇನ್ನು ಉಳಿದಂತೆ ಆಪ್ ಮತ್ತು ಜೆಡಿಎಸ್ ಪಕ್ಷದಿಂದ ಯಾವುದೇ ರೀತಿ ಟಿಕೆಟ್ ಘೋಷಣೆ ಆಗಿಲ್ಲ ಈಗ ನಾವು ಈ ಒಂದು ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಈ ಒಂದು ಮುನ್ನಡೆಯನ್ನು ಕೈಗೊಂಡಿದ್ದಾರೆ ಅಂತ ನೋಡೋದಾದ್ರೆ ಇವತ್ತೇನು ನಾವು ಈಗಾಗಲೇ ಒಂದು ಪವರ್ ಟಿವಿಯ ಒಂದು ಕಾಲ್ ಮಾಡಿ ಹೋಟ್ ಮಾಡಿ ಒಂದು ಡಿಜಿಟಲ್ ಸಮೀಕ್ಷೆಗೆ ಬಹು ಒಂದು ಕರೆಗಳು ಬರ್ತಾ ಇದ್ದು ಎಲ್ಲ ಸುಮಾರು ಒಂದು ಎಲ್ಲ ಒಂದು ಮತದಾರರು ಕೂಡ ತಮ್ಮ ತಮ್ಮ ಒಂದು ಅಭ್ಯರ್ಥಿಗಳಿಗೆ ಮತ್ತು ತಮ್ಮ ಒಂದು ಬೆಂಬಲಿತ ಪಕ್ಷಕ್ಕೆ ಒಂದು ಕಾಲ್ ಮಾಡುವ ಮುಖಾಂತರ ಒಂದು ಮತವನ್ನು ನೀಡುತ್ತಿದ್ದಾರೆ ಈಗ ಅಲ್ಲಿ ಹೊಸಪೇಟೆ ಒಂದು ಏನು ವಿಧಾನಸಭಾ ಕ್ಷೇತ್ರ ಇದೆ ಅಲ್ಲಿ ಸ್ಥಳೀಯರಿಗೆ ಕಾಂಗ್ರೆಸ್ ನಿಂದ ಸ್ಥಳೀಯರಿಗೆ ಒಂದು ಟಿಕೆಟ್ ನೀಡಬೇಕಾ ಅಥವಾ ವಲಸೆಗರಿಗೆ ಟಿಕೆಟ್ ನೀಡಬೇಕಾ ಅನ್ನೋದು ಈಗ ಬಹು ಚರ್ಚೆ ಆಗಿದೆ ಇದರಂತೆ ಕೂಡ ಈಗ ಇದು ಏನು ಹೊಸಪೇಟೆಯಲ್ಲಿ ಈಗ ಕಾಂಗ್ರೆಸ್ ನಿಂದ ರಾಜಶೇಖರ್ ಇಟ್ನಾಳ್ ಏನು ಕೊಪ್ಪಳ ಜಿಲ್ಲಾ ಮಾಜಿ ಅಧ್ಯಕ್ಷರಾದಂತಹ ರಾಜಶೇಖರ್ ಇಟ್ನಾಳ್ ಅವರು ಕೂಡ ಟಿಕೆಟ್ಗೆ ಭಾರಿ ಒಂದು ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ಈಗಾಗಲೇ ಹೊಸಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಪ್ರತಿಯೊಂದು ಹಳ್ಳಿಗಳಿಗೆ ಮತ್ತು ಪ್ರತಿಯೊಂದು ಏರಿಯಾಗಳಿಗೆ ನಗರದಲ್ಲಿರ್ತಕ್ಕಂಥ ಏರಿಯಾಗಳಿಗೆ ಹೋಗಿ ಜನರ ಒಂದು ಮನೆ ಗೆಲ್ಲುವ ಒಂದು ಪ್ರಯತ್ನ ಕೂಡ ಅವರು ಮಾಡ್ತಾ ಇದ್ದಾರೆ ಇನ್ನು ಬಿಜೆಪಿಯಲ್ಲಿ ನಾವು ಆನಂದ್ ಸಿಂಗ್ಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಾಗ್ತಿದ್ರು ಕೂಡ ಅಲ್ಲಿ ಈ ಬಾರಿ ಏನು ಆನಂದ್ ಸಿಂಗ್ ಅವರ ಪುತ್ರ ಸಿದ್ಧಾರ್ಥ್ ಇದ್ದಾರೆ ಅವರಿಗೆ ಟಿಕೆಟ್ ಸಿಗುತ್ತೆ ಮತ್ತು ಅವರಿಗೆ ಕೊಡಿಸ್ಬೇಕು ಅನ್ನೋದು ಕೂಡ ಈಗ ಆನಂದ್ ಸಿಂಗ್ ಅವರು ಒಂದು ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ಇನ್ನು ನಾವು ಈ ಬಾರಿ ಏನೇ